ಅದಕ್ಕೊಂದು ಸಮಿತಿಯನ್ನು ಮಾಡ್ತು ಅವರು ಹೊಸ ಇಲ್ಲಿ ಬಂದು ಹೋದ್ರು ಆದರೂ ಸಹ ಇವತ್ತಿಗೂ ಒಂದು ಗಟ್ಟಿ ಮನಸ್ಸು ಮಾಡಿ ಸರ್ಕಾರ ನಿರ್ಧಾರ ತಗೊಳ್ತಾ ಇರೋದಂತದ್ದು ನೋಡಿದರೆ ಯಾಕೋ ಒಂದು ರೀತಿ ನಮಗೆ ಈ ಸರ್ಕಾರದ ಮೇಲೇ ಹೇಸಿಗೆ ಬರ್ತಾ ಇದೆ ಧರ್ಮದ ವಿಚಾರದಲ್ಲಿ ಈ ರೀತಿಯಾದಂಥ ಡ್ರಾಮಾ ಮಾಡುವಂಥ ಅವಶ್ಯಕತೆ ಇಲ್ಲ ತಕ್ಷಣದೊಳಗನೆ ಏನಾಗುತ್ತೋ ಆಗಲಿ ಗಟ್ಟಿ ನಿರ್ಧಾರವನ್ನು ಮಾಡಿ ಈ ಒಂದು ದತ್ತಪೀಠಕ್ಕೆ ಹಿಂದೂ ಅರ್ಚಕರನ್ನು ನೇಮಕ ಮಾಡುವಂಥ ಕಾರ್ಯವನ್ನು ಮಾಡಬೇಕು ಈಗಾಗಲೇ ನಾವು ಹೇಳಿದ್ದೀವಿ 13ನೇ ತಾರೀಕಿಗೆ ನಮ್ಮ ಸಮಾರೋಪ ಕಾರ್ಯಕ್ರಮ ಇದೆ ಅಷ್ಟರೊಳಗಾಗಿನೇ ನೀವು ಹಿಂದೂ ಅರ್ಚಕರನ್ನು ನೇಮಕ ಮಾಡದೆ ಹೋದರೆ ಭಾಳ ಕಠಿಣ ಪರಿಸ್ಥಿತಿಯನ್ನು ಸರ್ಕಾರ ಎದುರಿಸಬೇಕಾಗುತ್ತೆ ಹೇಗೆ ನಿಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರ ಕಾರ್ ಅಳಗಾಡ್ತೋ ಅದೇ ರೀತಿಯಾಗಿ ನಿಮ್ಮ ಸರ್ಕಾರನೂ ಅಳಗಾಡುತ್ತೆ ಎಚ್ಚರ ಈ ರೀತಿ ಹಿಂದೂ ವಿರೋಧಿ ನೀತಿಗಳನ್ನು ನೀವು ಅನುಸರಿಸಿದರೆ ಬಿಜೆಪಿಯವರನ್ನು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಹಿಂದೂ ಸಮಾಜನೂ ಕ್ಷಮಿಸಲ್ಲ ಗುರು ದತ್ತಾತ್ರೇಯರು ಕ್ಷಮಿಸಲ್ಲ ಕಳೆದ ಸಾರ ಹೇಳಿದ್ದೆ ನಾನು ಸರ್ಕಾರಕ್ಕೆ ಅಕಸ್ಮಾತ್ ಯಡಿಯೂರಪ್ಪನವರೇ ನೀವು ದತ್ತಪೀಠವನ್ನು ಹಿಂದೂಗಳಿಗೆ ವಾಪಸ್ದೇ ಹೋದರೆ ನಿಮ್ಮ ಪೀಠವನ್ನು ಕಳ್ಕೊಳ್ತೀರಿ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಗುರುಗಳ ಶಾಪದಿಂದ ಯಡಿಯೂರಪ್ಪನವರು ಅಧಿಕಾರವನ್ನು ಕಳ್ಕೊಂಡ್ರು ಈ ಸರಿ ಬೊಮ್ಮಾಯಿವರೆಗೂ ಹೇಳ್ತಾ ಇದ್ದೀವಿ ಮುಂದಿನ ಸರಿ ನಿಮಗೇನಾದರೂ ಅಧಿಕಾರ ಬರಬೇಕು ಅಂತ ಆಸೆ ಇದ್ದರೆ ತಕ್ಷಣದೊಳಗನೆ ನೀವು ದತ್ತಪೀಠವನ್ನು ಹಿಂದೂಗಳಿಗೆ ಒಪ್ಪಿಸಿ ಇಲ್ಲ ಅಂತಂದರೆ ಮುಂದಿನ ಸಾರಿ ನಿಮ್ಮದು ಸಹ ಯಡಿಯೂರಪ್ಪನವ್ರಿಗಾದಂಥ ಪರಿಸ್ಥಿತಿ ಆಗುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ 13ನೇ ತಾರೀಕು ಅದರೊಳಗಾಗಿ ನೀವೇನಾದರೂ ಅಕಸ್ಮಾತ್ ಹಿಂದೂ ಅರ್ಚಕರನ್ನು ನೇಮಕ ಮಾಡಲಿಲ್ಲ ಅಂತಂದರೆ ಅವತ್ತಿನ ದಿವಸ ದತ್ತಪೀಠದಲ್ಲಿ ಏನಾದರೂ ಬಂದಂಥ ಹಿಂದೂ ಕಾರ್ಯಕರ್ತರಿಂದ ಅವತ್ತು ದತ್ತಭಕ್ತರಿಂದ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಆಗಬೇಕು ಅನ್ನುವಂಥದ್ದನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಎಚ್ಚರಿಕೆ ಕೊಟ್ಕೊಂಡು ಬ್ಯಾಸರಾಗಿದ್ದೀನಿ ಆಕ್ರೋಶ ಆಗಿಬಿಟ್ಟಿದೆ ಪ್ರತಿ ವರ್ಷ ಬರೋದು ಅದೇ ಗೋರಿಗಳನ್ನು ಹೆಣ ಇಲ್ಲದಂಥ ಗೋರಿಗಳನ್ನು ನೋಡೋದು ಮತ್ತು ವಾಪಸ್ ಹೋಗೋದು ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಬೇಕಾದ್ರೆ ಎಲ್ಲರೂ ಕೇಳ್ತಾ ಇದ್ದಾರೆ ಏನ್ರಿ ಪ್ರತಿ ವರ್ಷ ಇದು ನಮಗೆ ಬೇಜಾರಾಗಿ ಹೋಗಿದೆ ಇದಕ್ಕೆ ಈ ಸರಿ ಒಂದೇನಾದರೂ ಅಂತ್ಯ ಕಾಣಿಸ್ಲೇಬೇಕು ಅನ್ನುವಂಥದ್ದು ಇವತ್ತು ಸಾಕಷ್ಟು ಆಕ್ರೋಶ ಕಾಣಿಸ್ತಾ ಇದೆ 18ನೇ ವರ್ಷದ ಶ್ರೀರಾಮ ಸೇನೆಯ ದತ್ತಪೀಠದ ಮುಕ್ತಿಗಾಗಿ ದತ್ತಮಾಲಾ ಅಭಿಯಾನ ನಡೀತಾ ಇದೆ ಕಳೆದ 18 ವರ್ಷದಿಂದ ನಿರಂತರವಾಗಿ ಸಂಘರ್ಷ ಮಾಡ್ತಾ ಇದ್ವಿ ಹೋರಾಟ ಮಾಡ್ತಾ ಇದ್ವಿ ಸಾಕಷ್ಟು ಹಂತದೊಳಗೆ ಯಶಸ್ಸನ್ನು ಕಂಡಿದ್ದೀವಿ ಹಿಂದೂ ಅರ್ಚಕರನ್ನು ನೇಮಕ ಮಾಡಬೇಕು ಅನ್ನುವಂಥದ್ದು ಮುಖ್ಯವಾದಂಥ ಆಗ್ರಹ ಇದೆ ಈಗ ರಾಜ್ಯದೊಳಗೆ ಬಿಜೆಪಿ ಸರ್ಕಾರ ಇದೆ ಬಿಜೆಪಿಯವರೇ ನೀವು ಈ ದತ್ತನ ಹೋರಾಟದಿಂದ ಈ ಭಾಗದೊಳಗೆ ಸಾಕಷ್ಟು ಶಾಸಕರು ಆರಿಸಿ ಬಂದಿದ್ದೀರಿ ಇವತ್ತು ಆ ಗುರುಗಳ ಆಶೀರ್ವಾದದಿಂದ ನೀವು ಸರ್ಕಾರದೊಳಗೂ ಇದ್ದೀರಿ ಆದರೂ ಸಹ ದತ್ತಪೀಠಕ್ಕೆ ಮುಕ್ತಿಯನ್ನು ಕೊಡೋದ್ರೊಳಗೆ ನೀವು ಸರಿಯಾಗಿ ಸಮಾಜಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ನಾನು ಕಳೆದ ಸಾರಿ ಹೇಳಿದ್ದೆ ಅಕಸ್ಮಾತ್ ದತ್ತಪೀಠಕ್ಕೆ ಹಿಂದೂ ಅರ್ಚಕರನ್ನು ನೇಮಕ ಮಾಡಲಿಲ್ಲ ಅಂದರೆ ನಿಮ್ಮ ಪೀಠನೂ ಕಳ್ಕೊಳ್ತೀರಿ ಯಡಿಯೂರಪ್ಪನವರೇ ಅಂತ ಹೇಳಿದ್ದೆ ಅದೇ ರೀತಿಯಾಗಾಯಿತು ಈಗ ಬೊಮ್ಮಾಯಿಯವ್ರಿಗೂ ಹೇಳ್ತಾ ಇದ್ದೀವಿ ಇವತ್ತು ಎಲ್ಲ ದಾಖಲೆಗಳು ಎಲ್ಲ ಕೋರ್ಟ್ಗಳು ಈ ಒಂದು ದತ್ತಪೀಠದ ಪರವಾಗಿದ್ದಾವೆ ಆದರೂ ಸಹ ನೀವೇನಾದರೂ ಆ ದತ್ತಪೀಠವನ್ನು ಹಿಂದೂಗಳಿಗೆ ಒಪ್ಪಿಸದೆ ಹೋದರೆ ಮುಂದಿನ ಸಾರಿ ನಿಮಗೂ ಸಹ ಯಡಿಯೂರಪ್ಪನವರಿಗೆ ಬಂದಂತಹ ಪರಿಸ್ಥಿತಿ ಬರುತ್ತೆ ಅದಕ್ಕೆ ಬೊಮ್ಮಾಯಿಯವರೇ ತಕ್ಷಣದೊಳಗನೆ ಹಿಂದೂ ಅರ್ಚಕರನ್ನು ನೇಮಕ ಮಾಡಿ ಇನ್ನೂ ಮೇಲನಾಶ ಮಾಡಿದ್ರೆ ಸಮಾಜ ಶಾಂತಿ ಕೂಡಲ್ಲ 13ನೇ ತಾರೀಕು ನವೆಂಬರ್ 13ನೇ ತಾರೀಕು ಇಡೀ ರಾಜ್ಯದಿಂದ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರ್ತಾರೆ ಅವತ್ತೇನಾದರೂ ಆಕ್ರೋಶದ ಕಟ್ಟೆ ಹೊಡೆದ್ರೆ ಅದಕ್ಕೆ ಸರ್ಕಾರ ನೇರ ಹೊಣೆ ಆಗಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾರೆ